ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ರಿಗ್ರೆಷನ್ ಈಕ್ವೇಷನ್ಸ್ ಕಾನ್ಸೆಪ್ಟ್ ಇನ್ ಕೆಎಬಿಡಿ 2 ಆಫ್ ಸೆಕೆಂಡ್ ಬಿಕಮ್ ಥರ್ಡ್ ಸೆಮಿಸ್ಟರ್ 2019 ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯ 14 ಮಾರ್ಕ್ಸಿನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ ಹೇಗಿರುತ್ತೆ ನೋಡೋಣ ಬನ್ನಿ ಕಂಪಿಟೇಷನ್ ಆಫ್ ರಿಗ್ರೆಷನ್ ಈಕ್ವೇಷನ್ಸ್ ಥ್ರೂ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಡಿವಿಯೇಷನ್ಸ್ ಆರ್ ಟೇಕನ್ ಫ್ರಮ್ ಆಕ್ಚುಯಲ್ ಮೀನ್ ನೆನ್ಪಿಟ್ಕೊಳ್ಳಿ ಎಕ್ಸ್ ಬಾರ್ ಮತ್ತೆ ವೈ ಬಾರ್ ಮಾಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಇದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ 14 ಮಾರ್ಕ್ಸ್ಗೆ 2019 ಕೊಟ್ಟಿರತಕ್ಕಂಥ ಪ್ರಾಬ್ಲಮ್ ಬನ್ನಿ ಪ್ರಾಬ್ಲಮ್ನ ನೋಡೋಣ ದ ಫಾಲೋಯಿಂಗ್ ಡಾಟಾ ರಿಲೇಟ್ಸ್ ಟು ದ ಏಜ್ ಆಫ್ ಹಸ್ಬೆಂಡ್ಸ್ ಅಂಡ್ ವೈಫ್ಸ್ ಎ ಒಬ್ಟೈನ್ ಟೂ ರಿಗ್ರೆಷನ್ ಈಕ್ವೇಷನ್ಸ್ ಬಿ ಡಿಟರ್ಮೈನ್ ದ ವೈಫ್ ಏಜ್ ವೆನ್ ಹಸ್ಬೆಂಡ್ ಏಜ್ ಈಸ್ 28 ಇಯರ್ಸ್ ಅಂಡ್ ಹಸ್ಬೆಂಡ್ ಏಜ್ ವೆನ್ ವೈಫ್ ಏಜ್ ಈಸ್ 24 ಇಯರ್ಸ್ ಕ್ವಶನ್ ಸಿ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಕೋಎಫಿಷಿಯಂಟ್ ಆಫ್ ಕಾರ್ಲೇಷನ್ ಥ್ರೂ ರಿಗ್ರೆಷನ್ ಕೋಎಫಿಷಿಯೆಂಟ್ಸ್ ಪ್ರಾಬ್ಲಮ್ ಅಲ್ಲಿ ಮೊದಲನೇದು ರಿಗ್ರೆಷನ್ ಈಕ್ವೇಷನ್ಸ್ ಕೇಳ್ಬಿಟ್ಟು ಎಸ್ಟಿಮೇಟ್ ಎಕ್ಸ್ ವೆನ್ ವೈ ಈಸ್ ಗಿವನ್ ಎಸ್ಟಿಮೇಟ್ ವೈ ವೆನ್ ಎಕ್ಸ್ ಈಸ್ ಗಿವನ್ ಇಷ್ಟು ಮಾತ್ರ ಕೇಳಬಹುದು ಪ್ರಶ್ನೆ ಸಿನು ಕೇಳಬಹುದು ಸೊ ಹಸ್ಬೆಂಡ್ಸ್ ಏಜ್ ಕೊಟ್ಟಿದ್ದಾರೆ ದೆನ್ ವೈಫ್ಸ್ ಏಜ್ ಅನ್ನ ಕೊಟ್ಟಿದ್ದಾರೆ ಇದು ಪ್ರಾಬ್ಲಮ್ ಬನ್ನಿ ಆನ್ಸರ್ ಮಾಡೋಣ ಬರೀ ಸೊಲ್ಯೂಷನ್ ಅಂತ ಪ್ರಶ್ನೆ ಹೇಗೆ ಕಂಪಿಟೇಷನ್ ಆಫ್ ರಿಗ್ರೆಷನ್ ಈಕ್ವೇಷನ್ಸ್ ಮೊದಲನೇದು ಹಸ್ಬೆಂಡ್ಸ್ ಏಜ್ ಅನ್ನ ಎಕ್ಸ್ ಸೀರೀಸ್ ಅಂತ ಕರಿತೀನಿ ನಾನು ದೆನ್ ವೈಫ್ಸ್ ಏಜ್ ಅನ್ನ ವೈ ಸೀರೀಸ್ ಅಂತ ಕರಿತೀನಿ ನೆಕ್ಸ್ಟ್ ಟೇಬಲ್ ತಗೋಣ ಇಲ್ಲಿರ್ತಕ್ಕಂಥ ಹಸ್ಬೆಂಡ್ಸ್ ಏಜ್ ಅನ್ನ ಹಾಗೆಯೇ ಕಾಪಿ ಮಾಡಿ ಅದನ್ನ ಎಕ್ಸ್ ಅಂತ ಕರೆದು 32, 33, 25, and 30 ಹಾಗೆ ತಗೋಣ ಇದ್ರ ಟೋಟಲ್ ಬೇಕು ನಮಗೆ 30 σx ಅಂತ ಬರುತ್ತೆ 150 ಸಿಗ್ಮಾ ಎಕ್ಸ್ ಬಂದ್ಮೇಲೆ ವಿ ವಾಂಟ್ ಎಕ್ಸ್ ಬಾರ್ ನಮ್ಮ ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಬಾರ್ ಕೇಳುತ್ತೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್ ಗೊತ್ತಿದೆ ನಮಗೆ ನೋಡಿ ಇದು ಸಿಗ್ಮಾ ಎಕ್ಸ್ 150 ಬಂದಿದೆ ಡಿವೈಡೆಡ್ ಬೈ ಎನ್ ಅಂದ್ರೆ 1, 2, 3, 4, 5 ವೇರಿಯೇಬಲ್ಸ್ ಇದೆ ಆನ್ಸರ್ ಈಸ್ 30 ಎಕ್ಸ್ ಬಾರ್ ಬಂದ್ಮೇಲೆ ಡಿವಿಯೇಷನ್ಸ್ ತಗೊಳ್ಳೋದು ಕಲ್ತಿದೀವಿ ಟೈಮ್ ಸೀರೀಸ್ ಅಲ್ಲಿ ಟೇಕ್ ಸ್ಮಾಲ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಲ್ಲಿದೆ ಎಕ್ಸ್ ವ್ಯಾಲ್ಯೂಸ್ ಅದರಲ್ಲಿ ಎಕ್ಸ್ ಬಾರ್ 30 ಮೈನಸ್ ಮಾಡ್ತಾ ಹೋಗೋಣ ಮೊದಲನೇದು 30 - 30 0 32 - 30 + 2 33 - 30 3 25 - 30 - 5 30 - 30 0 ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು ನಾವು ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ಅನ್ನ ಸ್ಕ್ವೇರ್ ಮಾಡೋಣ 0 × 0 0 2 × 2 4 3 × 3 9 -5 × -5 + 25 0 × 0 0 ಇವೆಲ್ಲವನ್ನ ಟೋಟಲ್ ಮಾಡಿ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬರುತ್ತೆ 38 ನೆಕ್ಸ್ಟ್ ಏನ್ ಬೇಕು ನಮಗೆ ಇಲ್ಲಿರ್ತಕ್ಕಂಥ ವೈಫ್ಸ್ ಏಜ್ ನ ವೈ ಅಂತ ಕರೆದಿದ್ದೀವಿ ತಗೊಳ್ಳಿ ಕಾಲಮ್ನ ವೈ ಅಂತ ತಗೊಳ್ಳಿ ಇಲ್ಲಿರೋದು ಹಾಗೆಯೇ ಕಾಪಿ ಮಾಡ್ತಾ ಹೋಗೋಣ ತಗೊಂಡ್ರ ಎಸ್ ಈಗ ಇವೆಲ್ಲವನ್ನ ಟೋಟಲ್ ಮಾಡಿ ನಿಮಗೆ ಸಿಗ್ಮಾ ವೈ ಬರುತ್ತೆ ಇಟ್ ಈಸ್ 125 ನೆಕ್ಸ್ಟ್ ವೈ ಬಾರ್ ಮಾಡಬೇಕು ವಾಟ್ ಈಸ್ ವೈ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಬೈ ಎನ್ ಸಿಗ್ಮಾ ವೈ ಇಲ್ಲಿ 125 ಬಂದಿದೆ ತಗೊಳ್ಳಿ ಡಿವೈಡೆಡ್ ಬೈ ಎನ್ ಅಂದ್ರೆ ನಂಬರ್ ಆಫ್ ಐಟಮ್ಸ್ ಅಗೇನ್ 5 ದ ಆನ್ಸರ್ ಈಸ್ 25 ವೈ ಬಾರ್ ಬಂದ್ಮೇಲೆ ಅಗೇನ್ ವಿ ವಾಂಟ್ ಸ್ಮಾಲ್ ವೈ ಡಿವಿಯೇಷನ್ಸ್ ತಗೋಬೇಕು ವೈ ಮೈನಸ್ 25 ಇಲ್ಲಿ 25 ಬಂದಿದೆ ವೈ ಮೈನಸ್ ವೈ ಬಾರ್ 23 - 25 ದ ಆನ್ಸರ್ ಈಸ್ -2 25 - 25 0 29 - 25 + 4 22 - 25 - 3 26 - 25 + 1 ದೆನ್ ವೈ ಸ್ಕ್ವೇರ್ ಬೇಕು ನಮಗೆ ಇಲ್ಲಿದೆ ರೆಡ್ ಕಲರ್ ಅಲ್ಲಿ ಅದನ್ನ ಸ್ಕ್ವೇರ್ ಅಪ್ ಮಾಡ್ತಾ ಹೋಗೋಣ -2 × -2 + 4 0 × 0 0 +4 × +4 16 -3 × -3 + 9 1 × 1 1 ಈ ವೈ ಸ್ಕ್ವೇರ್ ಟೋಟಲ್ ಮಾಡ್ಕೊಳ್ಳಿ ಸಿಗ್ಮಾ ವೈ ಸ್ಕ್ವೇರ್ ಬರುತ್ತೆ ಇಟ್ ಈಸ್ 30 ಈಗ ನಮಗೆ ಸ್ಮಾಲ್ ಎಕ್ಸ್ ಕಾಲಮ್ ನೋಡಿ ಇದು ಮತ್ತೆ ಸ್ಮಾಲ್ ವೈ ಕಾಲಮ್ ಇದು ಮಲ್ಟಿಪ್ಲೈ ಮಾಡ್ಕೋಬೇಕು ನಾವು ಸಿಗ್ಮಾ ಎಕ್ಸ್ ವೈ ಬೇಕಾಗುತ್ತೆ ನೋಡಿ ಬ್ಲೂ ಕಲರ್ ಅಲ್ಲಿ ಇರತಕ್ಕಂಥ ಎಕ್ಸ್ ರೆಡ್ ಕಲರ್ ಅಲ್ಲಿ ಇರತಕ್ಕಂಥ ವೈನ ಮಲ್ಟಿಪ್ಲೈ ಮಾಡೋಣ ಮೊದಲನೇದು 0 × -2 0 ಬರುತ್ತೆ 2 × 0 ಅಗೇನ್ 0 ಬರುತ್ತೆ +3 × +4 + 12 -5 × -3 ಇಟ್ ಈಸ್ +15 0 × 1 0 ಇವೆಲ್ಲವನ್ನ ಟೋಟಲ್ ಮಾಡಿ ಸಿಗ್ಮಾ ಎಕ್ಸ್ ವೈ ಬರುತ್ತೆ ಇಟ್ ಈಸ್ 27 ಟೇಬಲ್ ಕೆಲಸ ಮುಗೀತು ಟೇಬಲ್ ಮುಗಿದ್ಮೇಲೆ ನೋಡಿ ಈ ಎಲ್ಲ ವ್ಯಾಲ್ಯೂಸ್ ಎಕ್ಸ್ ಬಾರ್ ವೈ ಬಾರ್ ಗೊತ್ತಿದ್ರೆ ಸಾಕು ನಮಗೆ ರಿಗ್ರೆಷನ್ ಈಕ್ವೇಷನ್ ಮಾಡಬಹುದು ಬರೀ ಮೊದಲನೇದು ರಿಗ್ರೆಷನ್ ಈಕ್ವೇಷನ್ ಆಫ್ ಎಕ್ಸ್ ಆನ್ ವೈ
ಎಕ್ಸ್ ಆನ್ ವೈ ಅಲ್ಲಿ ಲೆಫ್ಟ್ ಸೈಡ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬರುತ್ತೆ, ರೈಟ್ ಸೈಡ್ ವೈ ಮೈನಸ್ ವೈ ಬಾರ್ ಬರುತ್ತೆ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸಿಗ್ಮಾ ವೈ ಸ್ಕ್ವೇರ್ ಇಂಟು ವೈ ಮೈನಸ್ ವೈ ಬಾರ್. ಇದು ಫಾರ್ಮುಲಾ ಯಾವುದಕ್ಕೆ, ರಿಗ್ರೆಷನ್ ಈಕ್ವೇಶನ್ ಆಫ್ ಎಕ್ಸ್ ಆನ್ ವೈ. ಸಬ್ಸ್ಟಿಟ್ಯೂಟ್ ಮಾಡೋಣ, ನೆನ್ಪಿಟ್ಕೊಂಡಿರಿ ನೋಡಿ, ಈ ಬ್ಲೂ ಕಲರ್ ಅಲ್ಲಿ ಶೇಡ್ ಮಾಡಿರ್ತಕ್ಕಂಥದ್ದು ಇಟ್ ಈಸ್ ರಿಗ್ರೆಷನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆನ್ ವೈ. ಅದನ್ನ ಯಾವ ತರ ಬರಿತೀವಿ, ಬಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಬೈ ಸಿಗ್ಮಾ ವೈ ಸ್ಕ್ವೇರ್. ಇಲ್ಲಿ ಬರೆದಿದ್ದೀವಿ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ಗೊತ್ತಿಲ್ಲ ಮೈನಸ್ ಹಾಗೆ ಬರೀರಿ, ಎಕ್ಸ್ ಬಾರ್ ಇಲ್ಲಿದೆ 30 ಬರೀರಿ, ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಇಲ್ಲಿದೆ ನೋಡಿ 27 ಡಿವೈಡೆಡ್ ಬೈ ಸಿಗ್ಮಾ ವೈ ಸ್ಕ್ವೇರ್ 30 ಇಂಟು ವೈ ಗೊತ್ತಿಲ್ಲ, ವೈ ಮೈನಸ್ ವೈ ಬಾರ್ ಗೊತ್ತು 25. ಸಿಂಪ್ಲಿಫೈ ಮಾಡಿ, ಎಕ್ಸ್ ಮೈನಸ್ 30 ಹಾಗೆ ಬರೀರಿ, ಇಸ್ ಈಕ್ವಲ್ ಟು 27 30 ಅಂದ್ರೆ 0.9 ಇಂಟು ವೈ ಮೈನಸ್ 25. ನೆಕ್ಸ್ಟ್ ಸ್ಟೆಪ್, x ಮೈನಸ್ 30 ಇಸ್ ಈಕ್ವಲ್ ಟು 0.9 ಇಂಟು ವೈ, ಇಟ್ ಈಸ್ 0.9 ವೈ ಪ್ಲಸ್ 0.9 ಇಂಟು ಮೈನಸ್ 25 ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ 0.9 ಇಂಟು 25 22.5. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಮೈನಸ್ 30 ನ ಈಕ್ವಲ್ಸ್ ಬಲಗಡೆ ತಗೋಣ, ಎಕ್ಸ್ ಇಸ್ ಈಕ್ವಲ್ ಟು ಈ ಉಳಿದಿರೋದೆಲ್ಲ ಹಾಗೆಯೇ ಬರೀರಿ, 0.9 ವೈ ಮೈನಸ್ 22.5. ಈ ಮೈನಸ್ 30 ರೈಟ್ ಸೈಡ್ ಬಂದ್ರೆ ಪ್ಲಸ್ 30 ಆಯ್ತು. ನೆಕ್ಸ್ಟ್ ಲೈನ್ ಎಕ್ಸ್ ಇಸ್ ಈಕ್ವಲ್ ಟು 0.9 ವೈ ಆಗೇ ಬರೀರಿ, ಮೈನಸ್ 22.5 ಪ್ಲಸ್ 30 ಅಲ್ಲಿ ದೊಡ್ಡ ಸಂಖ್ಯೆ ಯಾವುದು 30, ಸೊ ದೇರ್ ಫೋರ್ 30 ಗೆ ಪ್ಲಸ್ ಸಿಂಬಲ್ ಇದ್ರೆ ಪ್ಲಸ್ ತಗೊಳ್ಳಿ, 30 ಅಲ್ಲಿ 22.5 ಮೈನಸ್ ಮಾಡಿ ಆನ್ಸರ್ ಈಸ್ 7.5. ದಿಸ್ ಈಸ್ ರಿಗ್ರೆಷನ್ ಈಕ್ವೇಶನ್ ಆಫ್ ಎಕ್ಸ್ ಆನ್ ವೈ. ನೆಕ್ಸ್ಟ್ ರೈಟ್ ಡೌನ್ ರಿಗ್ರೆಷನ್ ಈಕ್ವೇಶನ್ ಆಫ್ ವೈ ಆನ್ ಎಕ್ಸ್. ಸೊ ಅಗೇನ್ ಇದಕ್ಕೆ ಫಾರ್ಮುಲಾ, ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಇಲ್ಲಿ ಬಿ ವೈ ಎಕ್ಸ್ ಅಂತ ಕರಿತೀವಿ ಈ ಭಾಗವನ್ನ, ಬಿ ವೈ ಎಕ್ಸ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಲ್ಲಿ ಬರೆದಿದ್ದೀನಿ ನೋಡ್ರಿ. ನೆಕ್ಸ್ಟ್ ವೈ ಗೊತ್ತಿಲ್ಲ ಮೈನಸ್ ಆಗೆ ತಗೊಳ್ಳಿ, ವೈ ಬಾರ್ ಗೊತ್ತಿತ್ತೆಷ್ಟೋ 25 ನಮ್ ಟೇಬಲ್ ಅಲ್ಲಿ ಬಂದಿತ್ತು, ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಟೇಬಲ್ ಅಲ್ಲಿ ನೋಡಿ 27 ಇದೆ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂದ್ರೆ 38 ಇದೆ ಇಂಟು ಎಕ್ಸ್ ಗೊತ್ತಿಲ್ಲ ಮೈನಸ್ ಎಕ್ಸ್ ಬಾರ್ ಎಷ್ಟಿತ್ತು 30 ಇತ್ತು. ಹೌದಾ, ಸಿಂಪ್ಲಿಫೈ ಮಾಡೋಣ, ವೈ ಮೈನಸ್ 25 ಹಾಗೆ ತಗೋಣ, 27 ಡಿವೈಡೆಡ್ ಬೈ 38 ಮಾಡಿದ್ರೆ ಎಷ್ಟು ಬರುತ್ತೆ, 0.7105 ಇಂಟು ಎಕ್ಸ್ ಮೈನಸ್ 30 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವೈ ಮೈನಸ್ 25 ಹಾಗೆ ತಗೊಳ್ಳಿ, ಇಸ್ ಈಕ್ವಲ್ ಟು 0.7105 ಇಂಟು ಎಕ್ಸ್ 0.7105 ಎಕ್ಸ್ ಪ್ಲಸ್ 0.7105 ಇಂಟು ಮೈನಸ್ 30 ಅಂದ್ರೆ ಮೈನಸ್ 21.315 ಬಂತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ಮೈನಸ್ 25 ನ ಬಲಗಡೆ ತಗೋಣ ಅಷ್ಟೇನಿ, ವೈ ಇಸ್ ಈಕ್ವಲ್ ಟು ಇದನ್ನೆಲ್ಲ ಹಾಗೇ ಬರ್ಕೊಳ್ಳಿ, ದೆನ್ ಮೈನಸ್ 25 ನ ರೈಟ್ ಸೈಡ್ ಬಂದ್ರೆ ಪ್ಲಸ್ 25 ಆಯ್ತು. ನಾವು ವೈ ಇಸ್ ಈಕ್ವಲ್ ಟು 0.7105 ಎಕ್ಸ್ ಹಾಗೆ ಬರೀರಿ, ಇಲ್ಲಿ ಮೈನಸ್ 21.315 ಇದೆ ಪ್ಲಸ್ 25 ಇದೆ, ಇದ್ರಲ್ಲಿ ದೊಡ್ಡ ಸಂಖ್ಯೆ ಯಾವುದು 25, ಸೊ ದೇರ್ ಫೋರ್ ಟೇಕ್ ಅದರ ಸೈನ್ ಅನ್ನ ಪ್ಲಸ್ ತಗೊಳ್ಳಿ, 25 ಅಲ್ಲಿ 21.315 ಮೈನಸ್ ಮಾಡಿ, ದ ಆನ್ಸರ್ ಇಸ್ 3.6842 ಬಂತು. ದಿಸ್ ಈಸ್ ರಿಗ್ರೆಷನ್ ಈಕ್ವೇಶನ್ ಆಫ್ ವೈ ಆನ್ ಎಕ್ಸ್, ಗ್ರೀನ್ ಕಲರ್ ಅಲ್ಲಿ ತೋರಿಸಿದ್ದೀನಿ ನಿಮಗೆ. ಗೊತ್ತಾಯ್ತಾ ನೋಡಿ, ಪ್ರಾಬ್ಲಮ್ ನಾನು ನೋಡ್ತಿದ್ವಿ, ಒಬ್ಟೈನ್ ಟು ರಿಗ್ರೆಷನ್ ಈಕ್ವೇಶನ್ಸ್, ಎರಡು ಈಕ್ವೇಶನ್ಸ್ ಬಂತು. ಈಗ ಎರಡನೇ ಪ್ರಶ್ನೆ ಬಿ ಮಾಡೋಣ, ಏನಂತ, ವೈಫ್ ಏಜ್ ಕ್ಯಾಲ್ಕುಲೇಟ್ ಮಾಡಿ ಹಸ್ಬೆಂಡ್ ಏಜ್ 28 ಆದ್ರೆ, ಹಾಗೇನೆ ಹಸ್ಬೆಂಡ್ ಏಜ್ ಕ್ಯಾಲ್ಕುಲೇಟ್ ಮಾಡಿ ವೈಫ್ ಏಜ್ 24 ಆದ್ರೆ ಅಂತ. ನೆನ್ಪಿಟ್ಕೊಳ್ಳಿ, ಹಸ್ಬೆಂಡ್ ಏಜ್ ನ ಎಕ್ಸ್ ಅಂತ ಕರೆದಿದ್ದೀವಿ, ವೈಫ್ ಏಜ್ ನ ವೈ ಅಂತ ಕರೆದಿದ್ದೀವಿ. ಸೊ ಅದಕ್ಕೋಸ್ಕರ ಎಕ್ಸ್ ವ್ಯಾಲ್ಯೂ ಗೊತ್ತಿದ್ದಾಗ ವೈ, ವೈ ವ್ಯಾಲ್ಯೂ ಗೊತ್ತಿದ್ದಾಗ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಬನ್ನಿ ಮಾಡೋಣ. ಇದೆ ಆನ್ಸರ್, ಎಸ್ಟಿಮೇಷನ್ ಆಫ್ ವೈಫ್ ಏಜ್ ಅಂದ್ರೆ ವೈ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಇಫ್ ಹಸ್ಬೆಂಡ್ ಏಜ್ ಎಕ್ಸ್ ಈಸ್ 28. ನೋಡಿ, ಇಲ್ಲಿ ವೈ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಗೊತ್ತಿದ್ರೆ ನಾವು ಮಾಡಬಹುದು. ಇಲ್ಲಿ ಈಗ ತಾನೇ ಬಂತದನ್ನು ತಗೊಳ್ಳಿ, ವೈ ಇಸ್ ಈಕ್ವಲ್ ಟು 0.7105 ಎಕ್ಸ್ ಪ್ಲಸ್ 3.6842. ಈ ಎಕ್ಸ್ ಪ್ಲೇಸ್ ಅಲ್ಲಿ 28 ನ ಸಬ್ಸ್ಟಿಟ್ಯೂಟ್ ಮಾಡೋಣ, ವೈ ಇಸ್ ಈಕ್ವಲ್ ಟು 0.7105 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು 28 ಪ್ಲಸ್ 3.685. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವೈ ಇಸ್ ಈಕ್ವಲ್ ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ ಈಸ್ 19.894 ಪ್ಲಸ್ 3.685, ಎರಡನ್ನು ಕೂಡಿದ್ರೆ ವೈ ವ್ಯಾಲ್ಯೂ ಬಂತು. ಸೊ ದಿಸ್ ಈಸ್ ದ ಆನ್ಸರ್. ಯಾವಾಗ ಹಸ್ಬೆಂಡ್ ಏಜು 28 ಇದ್ರೆ ವೈಫ್ ಏಜು 23.579 ಇಯರ್ಸ್. ಹಾಗೇನೆ ನೆಕ್ಸ್ಟ್, ಎಸ್ಟಿಮೇಷನ್ ಆಫ್ ಹಸ್ಬೆಂಡ್ ಏಜ್ ಅಂದ್ರೆ ಎಕ್ಸ್ ಇಫ್ ವೈಫ್ ಏಜ್ ಈಸ್ 24.
ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿ ಈ ಈಕ್ವೇಶನ್ ತಗೋಬೇಕು ನಾವು. ತಗೊಳ್ಳಿ, ಬರ್ಕೊಳ್ಳಿ ಈಕ್ವೇಶನ್ ನ. ವೈ ವ್ಯಾಲ್ಯೂ 24 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬರೀ 0.9 ಇಂಟು ವೈ ಪ್ಲೇಸ್ ಅಲ್ಲಿ 24 ಪ್ಲಸ್ 7.5 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 0.9 ಇಂಟು 24 ಅಂದ್ರೆ 21.6 ಬಂತು, ಪ್ಲಸ್ 7.5 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಇವೆರಡನ್ನು ಆಡ್ ಮಾಡಿ, ಆನ್ಸರ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 29.1 ಇಯರ್. ಅಂದ್ರೆ ಹಸ್ಬೆಂಡ್ ಏಜು 29.1 ಇರುತ್ತೆ ಅವಾಗ, ವೈಫ್ ಏಜ್ 24 ಇದ್ರೆ. ಎರಡನೇ ಪ್ರಶ್ನೆಗೆ ಆನ್ಸರ್ ಆಯ್ತು. ನೋಡ್ತಿದ್ದೀರಿ ಇಲ್ಲಿ ಪ್ರಶ್ನೆ ಎಗೆ ಮತ್ತೆ ಪ್ರಶ್ನೆ ಬಿಗೆ ಆನ್ಸರ್ ಆಯ್ತು. ಈ ಪ್ರಶ್ನೆ ಸಿ ಕೊಟ್ಟರೆ ಕೊಡಬಹುದು, ಕೊಡದಿರನು ಇರಬಹುದು. ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಕಾರ್ಲೇಷನ್ ಕೋಎಫಿಷಿಯಂಟ್ ಥ್ರೂ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅಂತ ಮಾಡೋಣ. ಬನ್ನಿ ನೋಡಿ, ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಅಂದ್ರೆ ಯಾವುದು? ರಿಗ್ರೆಷನ್ ಈಕ್ವೇಶನ್ ಆಫ್ ಎಕ್ಸ್ ಆನ್ ವೈ ಅಲ್ಲಿ ನೋಡಿ ಈ ಭಾಗ 0.9 ಬಂದಿದೆಯಲ್ವಾ, ಇವೆರಡು ಡಿವೈಡ್ ಮಾಡಿದ್ರೆ ಅದನ್ನ ಪಿ ಎಕ್ಸ್ ವೈ ಅಂತ ಕರಿತೀವಿ. ಅದಕ್ಕೆ ಇದನ್ನ ಬರೆದಿದ್ದೆ ನಾನು. ಹಾಗೇನೆ ರಿಗ್ರೆಷನ್ ಈಕ್ವೇಶನ್ ಆಫ್ ವೈ ಆನ್ ಎಕ್ಸ್ ಅಲ್ಲಿ ನೋಡಿ, ಇಲ್ಲಿ ಸಿಗ್ಮಾ ಎಕ್ಸ್ ವೈ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ನ ನಾವು ಮಾಡಿರ್ತೀವಿ ವೈ ಆನ್ ಎಕ್ಸ್ ಅಲ್ಲಿ, ಅದು 0.7105 ಬಂದಿದೆ. ಇದು ಬಿ ವೈ ಎಕ್ಸ್ ಆಗುತ್ತೆ. ಅವೆರಡು ತಗೊಂಡ್ರೆ ಆರ್ ಕ್ಯಾಲ್ಕುಲೇಟ್ ಮಾಡಬಹುದು. ಮಾಡೋಣ ಬನ್ನಿ. ಎಸ್ ರೈಟ್ ಡೌನ್ ಕ್ವಶನ್ ಸಿ, ಕಂಪ್ಯೂಟೇಷನ್ ಆಫ್ ಕಾರ್ಲೇಷನ್ ಕೋಎಫಿಷಿಯಂಟ್ ಥ್ರೂ ರಿಗ್ರೆಷನ್ ಕೋಎಫಿಷಿಯಂಟ್ಸ್. ವಿ ಹ್ಯಾವ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಬಿ ಎಕ್ಸ್ ವೈ ಇಂಟು ಬಿ ವೈ ಎಕ್ಸ್. ಫಸ್ಟ್ ಅಲ್ಲಿ ಹೇಳಿದ್ದೀನಿ ನಾನು. ಸೊ ಈಗ ವಿ ನೋ ಬಿ ಎಕ್ಸ್ ವೈ ಎಷ್ಟಿತ್ತು, 0.9 ಇತ್ತು. ಬಿ ವೈ ಎಕ್ಸ್ ಎಷ್ಟಿತ್ತು, 0.7105 ಇತ್ತು. ಸಬ್ಸ್ಟಿಟ್ಯೂಟ್ ಮಾಡ ಬನ್ನಿ, ರೂಟ್ ಆಫ್ 0.9 ಇಂಟು 0.7105 ಬಂತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ 0.6394 ಬಂತು. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 0.6394 ಗೆ ರೂಟ್ ರಿಮೂವ್ ಮಾಡೋಣ. ಆನ್ಸರ್ ಈಸ್ 0.7996. ದಿಸ್ ಈಸ್ ಆರ್. ದಿಸ್ ಈಸ್ ವೆರಿ ಈಸಿ ಫಾರ್ 14 ಮಾರ್ಕ್ಸ್. ಅರ್ಥ ಆಗಿದೆಯಾ? ಥ್ಯಾಂಕ್ ಯು ವೆರಿ ಮಚ್.